ಸುಮಾರು 2 ವರ್ಷ ಅಂತಲೇ ಹೇಳ್ಬೋದು, ಅಥವಾ 1.5 ವರ್ಷ ತುಂಬಿದೆ. 2020-21 ಯಾಕೋ ಇಡೀ ಪ್ರಪಂಚಕ್ಕೆ ಭಾಳ ಕರೋಳವಾದ ವರ್ಷ ಅಂತಲೇ ಅನ್ಕೋಬೇಕಾಗತ್ತೆ. ಈ ವರ್ಷಗಳಲ್ಲಿ ಹಲವಾರು ಸಾವು ನೋವುಗಳೆಲ್ಲ ಆಗೋಗ್ಬಿಡ್ತು. ಎಲ್ಲೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾನೆ ಇದ್ದೀವಿ ಜೀವನನ, ಆದರೆ ಎಲ್ಲೂ ಯಾವಾಗಲೂ ಒಂದು ಸಿಲ್ವರ್ ಲೈನ್ ಅಂತ ಒಂದು ಇರುತ್ತೆ. ಎಷ್ಟೇ ಆದರೂ ಒಂದು ಸಿಲ್ವರ್ ಲೈನ್ ಅಂತ ಒಂದಿರುತ್ತೆ. ಅದು ನಮ್ಮ ಜೀವನದಲ್ಲಿ ಅದು 2022 ಆಯಿತು. ದೇವರು ಯಾವತ್ತು, ಒಂದು ನಂಬಿಕೆ ಇದೆ ನನಗೆ, ಏನೇ ಕಳ್ಕೊಂಡ್ರು ಮತ್ತೆ ಒಂದು ಕಡೆ ಎಲ್ಲೋ ಒಂದು ಕಡೆ ನೆಮ್ಮದಿನ ಕೊಡ್ತಾನೆ, ಅಥವಾ ಸತ್ಯವನ್ನು ಉಳಿಸ್ತಾನೆ ಅನ್ನೋದು. ಬಹುಶಃ ಆ ಸತ್ಯ ಚಿರು ಮರುಜನ್ಮ ಹೊತ್ತು ಬಂದಿದ್ದಾನೆ. ಆ ಚಿರು ಮರುಜನ್ಮ ಹೊತ್ತು ಬಂದು ಇವತ್ತು ಅವನಿಗೆ ನಾಮಕರಣವಾಗಿದೆ. ರಾಯನ್ ರಾಜ್ ಸರ್ಜಾ ಅನ್ನುವ ಎರಡು ಕುಟುಂಬಕ್ಕೂ ಕೊಂಡಿಯಾಗಿ ಅವನು ಇದ್ದಾನೆ. ಬಹುಶಃ ಇಡೀ ಚಿತ್ರರಂಗವೇ ಕಾಯ್ತಾ ಇತ್ತು ಏನು ಹೆಸರಿಡ್ತಾರೆ ಅಂತ. ಆದರೆ ಈ ಒಂದು 10 ತಿಂಗಳಲ್ಲಿ ನಮಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಂಥ ಮಾಧ್ಯಮದವರು ಸದಾ ಕಾಲ ನಮ್ಮ ಬೆನ್ನ ಹಿಂದೆನೇ ಬಿದ್ದಿದ್ದರು. ಬೆನ್ನ ಹಿಂದೆನೇ ಇದ್ದರು ಅನ್ನೋದು ಒಳ್ಳೆಯ ಮಾತು. ಹಾಗಾಗಿ ಇವತ್ತು ಚಿರು ಇಲ್ಲ, ಆದರೆ ಚಿರು ಕುಟುಂಬ ಮತ್ತು ರಾಜ್ ಕುಟುಂಬ ಇಬ್ಬರೂ ಇದ್ದೀವಿ. ಹಿರಿಯ ಅಜ್ಜಿ ಇದ್ದಾರೆ, ವಿಜಯಕುಮಾರ್ ಸಾರ್ ಇದ್ದಾರೆ, ಅಮ್ಮಣಿ ಇದ್ದಾರೆ, ಹಾಗೆ ನಾನಿದ್ದೀನಿ, ಪ್ರಮೀಳಾ ಜೋಶಿ ಇದ್ದಾರೆ, ನಮ್ಮ ವೀನು ಕೂಡ ಇದ್ದಾನೆ ಇಲ್ಲಿ. ವೀನು ನಮ್ಮ ಪ್ರಮೀಳಾ ಜೋಶಿ ತಮ್ಮನ ಮಗ. ಹಾಗೆ ನಮ್ಮ ಸೂರಜ್ ಕಿಶೋರ್ನ ಮಗ. ಹಾಗೆ ನಮ್ಮ ಪ್ರೇರಣಾ ಧ್ರುವನ ಧರ್ಮಪತ್ನಿ, ಹಾಗೂ ಧ್ರುವ ಜಯ ಆಂಜನೇಯ, ಅವನು ನಮ್ಮ ಜೊತೆ ಇದ್ದಾನೆ. ಒಂದಂತೂ ನಾನು ನಂಬಿದ ವಿಚಾರ ಏನಪ್ಪ ಅಂದರೆ, ನನಗೆ ನೀವೇ ನೋಡ್ತಾ ಇರ್ಬೋದು, ಅವನು ಪ್ರತಿರೂಪ ಹೊತ್ಕೊಂಬಂದ್ಬಿಟ್ಟಿದ್ದಾನೆ. ಚಿರು ಒಂದು ಮಾತು ಹೇಳ್ತಿದ್ದ ನನಗೆ, ಅಂಕಲ್ ನಾನು ಫೀನಿಕ್ಸ್ ಬರ್ಡ್ ಅಂಕಲ್, ಮತ್ತೆ ಹುಟ್ಟು ಬರ್ತೀನಿ ಅಂತ. ಅವನು ಯಾಕೆ ಆ ಮಾತು ಹೇಳ್ತಿದ್ದ ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಗೊತ್ತಿರಲಿಲ್ಲ ಅವನು ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ. ಯಾಕೆಂದರೆ ಬಹುಶಃ ಅವನು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದ್ನೋ, ಅಥವಾ ಒಂದು ಕಾರ್ಡ್ಸ್ ಗೇಮ್ ಆಡ್ತಾ ಇರುವಾಗ ಮಾತಾಡ್ತಾ ಇದ್ನೋ, ಅಥವಾ ಯಾವ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಅವನು ಹೇಳ್ತಾ ಇದ್ನೋ ಗೊತ್ತಿಲ್ಲ. ಅದು ಬಹುಶಃ 4 ಜೂನ್ 2020 ನಮ್ಮ ಮನೆಯಲ್ಲಿ ಸುಮಾರು 8 ಗಂಟೆ ಸಂದರ್ಭದಲ್ಲಿ ಆಡಿದ ಮಾತು. 5 ತಾರೀಕು ಒಂದು ಬರ್ತ್ಡೇ ಪಾರ್ಟಿ ಆಯಿತು, 6 ತಾರೀಕು ಅವನು ಹಂಗಾಗಿ, 7 ತಾರೀಕು ಭಾನುವಾರ 2020 ಸಡನ್ನಾಗಿ ಈ ಪ್ರಪಂಚ ಬಿಟ್ಟು ಹೊರಟೋಗಿಲ್ಲ. ಯಾರಿಗೂ ಏನು ಕ್ಲೂನೇ ಕೊಡಲಿಲ್ಲ, ಯಾವ ಒಂದು ಸಣ್ಣ ಒಂದು ಇದು ಕೂಡ ಗೊತ್ತಾಗಲಿಲ್ಲ. ಆದರೆ ನನ್ನ ಕಿವಿನಲ್ಲಿ ಯಾವಾಗಲೂ ಸದಾ ಗುಣಗ್ತಾ ಇತ್ತು, ಫೀನಿಕ್ಸ್ ಬರ್ಡ್, ಫೀನಿಕ್ಸ್ ಬರ್ಡ್, ಫೀನಿಕ್ಸ್ ಬರ್ಡ್ ಅಂತ. ಆ ಫೀನಿಕ್ಸ್ ಬರ್ಡ್ ಅವನ ತದ್ರೂಪನೇ ಹೊತ್ಕೊಂಬಂದ್ಬಿಟ್ಟಿದ್ದಾನೆ. ನೀವೆಲ್ಲ ಇಷ್ಟು ದಿವಸ ಅವನ್ನ ಕರಿತಾ ಇದ್ದ ಜೂನಿಯರ್ ಚಿರು, ನಾನು ಅವನ ಚಿಂಟು ಅಂತ ಕರಿತಿದ್ದೆ, ಕುಟಿಪಾಪ ಅಂತ ಕರಿತಿದ್ವಿ, ಅವನಿಗೆ ಹಲವಾರು ಹೆಸರುಗಳನ್ನು ಕರಿತೀವಿ. ಇವತ್ತು ಎರಡೂ ಕುಟುಂಬಗಳು ಸೇರಿ ಆ ಒಂದು ಮಗುಗೆ ಒಂದು ನಾಮಕರಣವನ್ನು ರಾಯನ್ ರಾಜ ಸರ್ಜಾ ಅನ್ನೋ ಎರಡು ಕುಟುಂಬಗಳು ಸೇರಿಸಿದೆ. ಇವತ್ತು ಈ ಒಂದು ವೇದಿಕೆಯಲ್ಲಿ ಒಬ್ಬರು ಮೈನಸ್ ಆಗಿದ್ದಾರೆ, ಅವರು ನಮ್ಮ ಜೊತೆನೇ ಇದ್ದಾರೆ. ಈಗ ಸದ್ಯದಲ್ಲಿ ಸೌತ್ ಆಫ್ರಿಕಾದಲ್ಲಿ ಇದ್ದಾರೆ ಅರ್ಜುನ್ ಸರ್ಜಾ ಅವರು ಹಾಗೂ ಅವ್ರ ಕುಟುಂಬದವರು. ಅರ್ಜುನ್ ಮತ್ತು ಧ್ರುವ ನಮ್ಮ ಕುಟುಂಬಕ್ಕೆ ಮೇಘನಾಗಿ ಎರಡು ಕಣ್ಣುಗಳಿದ್ದಾವೆ. ಯಾಕೆಂದರೆ ನಮಗೆಲ್ಲ ವಯಸ್ಸಾಗಿದೆ, ಆದರೆ ನಾವು ನಂಬೋದು ಯಂಗರ್ ಜನ್ರೇಷನ್ನ. ಅಂದರೆ ಲೀಗಸಿ ಶುಡ್ ಪಾಸ್ ಆನ್ ಅಂತ ಏನು ಕರಿತೀವಿ, ಆ ಲೀಗಸಿನ ಆ ಫ್ಯಾಮಿಲಿ ನೋಡ್ಕೊಳುತ್ತೆ, ಹಾಗೆ ನಮ್ಗೆ ಫ್ಯಾಮಿಲಿನ ನೋಡ್ಕೊತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಅಂದರೆ ಇಡೀ ಚಿತ್ರೋದ್ಯಮ ಸಾಂಸ್ಕೃತಿಕ ಲೋಕದಲ್ಲಿ ಇರುವ ಎಲ್ಲ ಹಿರಿಯರ ಮತ್ತು ಕಿರಿಯರ ಒಂದು ವಿಶಸ್, ಹಿರಿಯರ ಆಶೀರ್ವಾದ ಆ ನಮ್ಮ ರಾಯನ್ ರಾಜ್ ಸರ್ ಜಾಮೀಲ್ ಇರಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಎಷ್ಟೋ ಜನಕ್ಕೆ ನಾವು ಇನ್ವೈಟ್ ಮಾಡೋಕ್ಕಾಗಲಿಲ್ಲ,
ಕಾರಣ ಇಷ್ಟೇ, ಕರಿಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪ್ಯಾಂಡಮಿಕ್ ಕೋವಿಡಿಂದ ಹಲವಾರು ರಿಸ್ಟ್ರಿಕ್ಷನ್ಗಳು ಹಾಕಿದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ಮಾಸ್ಕ್ ಹಾಕೋಬೇಕಾಗಿತ್ತು, ಮಾಸ್ಕ್ ಹಾಕೊಂಡ್ಬಿಟ್ರೆ ಮಾತಾಡಿದ್ರೆ ಫಿಲ್ಟರ್ ಆಗ್ಬಿಡುತ್ತೆ, ಎಲ್ಲ ಬರೋದೇ ಇಲ್ಲ ಸೌಂಡು. ಹಾಗಾಗಿ ಕೆಲವನ್ನು ಈಗ ಸಡಿಲ ಮಾಡಿರೋದು ಕಾರಣ ನಾವು ಮಾಸ್ಕ್ ಹಾಕೊಂಡಿಲ್ಲ. ದಯವಿಟ್ಟು ಯಾವುದೇ ಹೆಲ್ತ್ ಡಿಪಾರ್ಟ್ಮೆಂಟು ಯಾವುದೇ ನೋಡ್ತಾ ಇದ್ದರೆ ಕ್ಷಮಿಸಬೇಕು ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀನಿ ತಮ್ಮ ಮೂಲಕ. ಸೊ ನಾನು ಅಂದ್ಕೊಂಡಿರೋದು, ನಾನೊಬ್ಬ ತಾತನಾಗಿ ಮತ್ತು ಆ ಮಗುಗೆ ಒಂದು ಈಸ್ ಮೈ ಫ್ರೆಂಡ್, ನಾನು ಅವನ್ನ ನನ್ನ ಫ್ರೆಂಡ್ ಅಂತ ಕರಿತೀನಿ. ಯಾಕೆಂದರೆ ಹಾಗೆ ಮಾಡ್ತಾನೆ ಅವನು, ನೀವೇನು ನೋಡ್ತಾ ಇರ್ಬೋದು ಇವತ್ತೆಲ್ಲ, ನೀವು ನೋಡ್ತಾ ಇರ್ಬೋದು ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ. ಹಾಗೆ ನನ್ನ ಕುಟುಂಬಕ್ಕೆ ಮತ್ತೊಬ್ಬ ತುಂಬ ಹತ್ತಿರವಾಗಿ ಇವತ್ತು ಅವರಿಗೆ ಗಾಡ್ ಫಾದರ್ ಆಗಿ ನಿಂತ ನಮ್ಮ ಸಂತೋಷ್ ಕೋಶಿ ಹಾಗೂ ಅವರ ಶ್ರೀಮತಿ ಸೋಫಿಯಾ ಕೋಶಿ ಕೂಡ ಇವತ್ತು ಇದ್ದಾರೆ. ಹಾಗೆ ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರವಾಗಿ ಸದಾ ಕಾಲವನ್ನು ನಮ್ಮ ನೆರವನ್ನು ನೋಡ್ಕೊಳ್ತಾ ಇದ್ದ. ಹೌದತ್ತೆ, ಗಾಡ್ ಫಾದರ್ ಗಾಡ್ ಮದರ್ ಅವರಿಬ್ರು ನಮ್ಮ ಸಂತೋಷ್ ಕೋಶಿ ಹಾಗೂ ಸೋಫಿಯಾ ಕೋಶಿ. ಹಾಗೆ ಇವತ್ತು ಎರಡೂ ಧರ್ಮಗಳು ಅಂದರೆ, ಯಾಕೆ ಅಂದರೆ ಎಲ್ಲರೂ ಹೇಳಿದ್ರು ಏನೋ ಹೀಗೆ ಹಾಗೆ ಅಂತ, ನನಗೆ ನಂಬೋದು ಒಂದೇ ಧರ್ಮ ಮನೋಧರ್ಮ ಅಂತ. ಮನೋಧರ್ಮ ಅಂತಂದರೆ ಮನಸ್ಸಲ್ಲಿ ಒಂದು ಇರಬೇಕು, ಆ ಛಲ ಇರಬೇಕು, ನಡ್ಸ್ಕೊಂಡು ಹೋಗಬೇಕು, ಎಲ್ಲರನ್ನು ಮನುಷ್ಯರಾಗಿ ನೋಡೋದೇ ದೊಡ್ಡ ಧರ್ಮ. ಇವತ್ತು ಈ ಕಾಲಕ್ಕೆ ಅದು ಬೇಕಾಗಿದೆ. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನೋಡ್ಕೊತಾ ಇದ್ದರೆ ಈ ಕಾಲಕ್ಕೆ ಅದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಮತ್ತೆ ನಮ್ಮ ಕುಟುಂಬದ ಇನ್ನೊಬ್ಬ ಸದಸ್ಯ ಇಲ್ಲಿ ಬಂದಿದ್ದಾರೆ, ನಮ್ಮ ರಾಮನಾಯಕ್ ಹಾಗೂ ಅವರ ಕುಟುಂಬದವರು ಸದಾ ನನಗೆ ಜೊತೆಯಲ್ಲಿರ್ತಾರೆ ಎಲ್ಲದಕ್ಕೂ, ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ, ನನ್ನ ಅನೇಕ ಜನ ನನ್ನ ಹೆಸರಿಸಬೇಕಾದ ಅಗತ್ಯ ಇಲ್ಲ, ಎಲ್ಲರೂ ನಮ್ಮವರೇ. ಯಾಕಂದರೆ ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ. ಹೀಗಾಗಿ ಮೊದಲೆಲ್ಲ ಮಾಧ್ಯಮಗಳು ಅಂದರೆ ನಮಗೆ ಒಂದು ರೀತಿಯಾಗಿ ಬೇರೆ ಕಾರ್ಯಕ್ರಮಗಳು ಮಾತ್ರ ಕರಿತೀವಿ, ಇವತ್ತು ಅವ್ರು ನಮ್ಮ ಜೊತೆನೇ ಇರ್ತಾರೆ, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿದ್ದೀರಾ. ಸೊ ಹೀಗೆ ನಮ್ಮ ನಿಮ್ಮ ಬಾಂಧವ್ಯ ಮುಂದುವರಿಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರ ಮಾಡ್ತಾ, ಹೀಗೆ ನಮ್ಮನ್ನು ಸದಾ ನಮ್ಮ ಬೆನ್ನ ಹಿಂದೆ ಏನೊಂದು ಹ್ಯಾಲೋ ಅಂತ ಕರೀತಾರೆ, ಆ ಹ್ಯಾಲೋ ಆಗಿ ನಮ್ಮನ್ನು ಕಾಪಾಡುವ ಶಕ್ತಿ ನಿಮಗಿರಲಿ, ಕಾಪಾಡಿಸ್ಕೊಳ್ಳುವ ಶಕ್ತಿ ನಮಗಿರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ.